ಇವನ್ ಹೇಳ್ತಾನೆ ಇದು ಗ್ರಹಣ ಅಂತ ಹೇಳಿ. ಇದು ಬೇಕೇ ಅಲ್ಲ, ಇದು ಏನು ಬಾವಿಯ ಇದಂತ. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ನಿಮಗೆ ಇವತ್ತು ಏನು ತೋರಿಸೋದು? ಬುರ್ಜುಮಾನ್ ಮಾಲ್. ಬುರ್ಜುಮಾನ್ ಮಾಲ್ ತೋರಿಸ್ಬೇಕಂತ ಉಂಟು. ಇವನ್ ನೋಡಿದ ನೋಟ ನೋಡಿ, ನನಗೆ ಟೆನ್ಷನ್ ಆಗ್ತದೆ. ಎಂತದ್ದು ಇದು ನೋಡುದು ನೋಡ, ಎಷ್ಟು ದೊಡ್ಡ ಇದು ಇರ್ಬೋದು, ಎಷ್ಟು ದೊಡ್ಡ ಇದರ ಒಳಗಡೆ ಏನೆಲ್ಲ ಉಂಟು, ಯಾವ ಯಾವ ಶಾಪಿಂಗ್ ಮಾಲ್ ಉಂಟು, ಬುರ್ಜುಮಾನ್ ಮಾಲ್ ಅಂದ್ರೆ ಎಂತದು ನಮಗೆ ಗೊತ್ತಿದ್ದಾನು. ನಾನು ನಿಮಗೆ ಖಂಡಿತವಾಗಿ ಇವತ್ತು ಈ ವಿಡಿಯೋಲಿ ಬುರ್ಜುಮಾನ್ ಮಾಲ್ ಅಂದ್ರೆ ಬುರ್ಜುಮಾನ್ ಮಾಲ್ ಅಲ್ಲಿಂದ ನೋಡಿ ಕಾಣ್ತದೆ ಇದು ಇಲ್ಲಿ, ಇದು ಕ್ಯಾರಿಫೋರ್ ಎಲ್ಲ ಇದರ ಒಳಗಡೆ ಉಂಟು. ಇದು ಕಾಣೋದು ಮೆಟ್ರೋ ಸ್ಟೇಷನ್ ಲಾಸ್ಟ್, ನಾನು ಜೂಮ್ ಮಾಡಿದ್ದೇನೆ, ಲಾಸ್ಟ್ ಕಾಣೋದು ಮೆಟ್ರೋ ಸ್ಟೇಷನ್. ಅಲ್ಲಿಂದ ಇಲ್ಲಿವರೆಗೂ ಇದು ಬುರ್ಜುಮಾನ್ ಮಾಲೆ ನೋಡಿ. ಕೂಲಿಂಗ್ 52 ಡಿಗ್ರಿ, ಸ್ವರ್ಗ ಸಿಕ್ಕಿದಂಗೆ ಆಯ್ತಂತ. ಎಂತ ಸಿಕ್ಕಿತ್ತು ಸ್ವರ್ಗ? ಸ್ವರ್ಗಕ್ಕೆ ಹೋಗಿದ್ದೀರಾ ನೀವು ಮುಂಚೆ? ಹೋಗಿಲ್ಲ, ಆದ್ರೆ ಈ ತರ ಇರ್ಬೋದು ಅಂತ ಒಂದು ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಬೆಂದು ಉರಿತಾ ಇದ್ದಲ್ಲ. ಸರಿ, ಓಕೆ, ನಾವು ಹೋಗುವ. ನಾವೀಗ ಬುರ್ಜುಮಾನ್ ಮಾಲ್ ಒಳಗಡೆ ಇದ್ದೇವೆ. ಒಳಗಡೆ ಏನೆಲ್ಲ ಉಂಟಂದ್ರೆ ಮಾಸ್ಕ್ ಕಡ್ಡಾಯ, ಅದಕ್ಕೆ ಮಾಸ್ಕ್ ಇದು ಬೇಕೇ ಅಲ್ಲ. ಇದು ದನದಲ್ಲಿ ಏನಾಗಿರ್ತದಲ್ಲ, ಎಂತ ಹೇಳುದು, ಮೂಕಿನ ಬಲ್ಯ ದನಕ್ಕೆ ಅದು. ಇದು ಇದು ಕಡ್ಡಾಯ, ಇದು 3000. 3000 ಅಂದ್ರೆ 60,000. ಅದು ಒಳ್ಳೇದು ಸ್ಟಿಕ್ ಇಲ್ಲಿದ್ದು ಮಂತದಂತ ನಿಮ್ಗೆಲ್ಲವನ್ನು ನಾವು ತೋರಿಸುವ ನೋಡಿ. ಇದಂತದು ಪಠ್ಯಪುಸ್ತಕದಲ್ಲಿ ಗ್ರಹಣ ಎಲ್ಲ ತೋರಿಸ್ತಾರೆ ನನಗೆ ಏನಂತ ಗೊತ್ತಿಲ್ಲ. ನನಗೆ ಇದು ಇದು ಕುರ್ಡಕ್ಕೆ ಉಂಟಲ್ಲ, ಕುರ್ಡಕ್ಕೆ ಕುರುಡಕ್ಕೆ ಎಲ್ಲ ಮಾಡಿ ಇಡ್ತದೆ ಗೊತ್ತುಂಟ, ಅದಲ್ಲಲ್ಲ ಇದು. ನಾನು ಅನ್ಕೊಂಡೆ ಸೂರ್ಯ ಗ್ರಹಣದ ಮುಂದೆ ಸುತ್ತ ಸುತ್ತಿರುತ್ತೆ. ಅದು ಇಲ್ಲಪ್ಪ, ಅದಿಲ್ಲ, ಆ ತರ ಎಲ್ಲ ಇಲ್ಲ. ಎಂತದ್ದು ನಿಮ್ ತಲೆನ ಅದು? ಇದು ನೋಡುವಾಗ ಆತರ ಇತ್ತು, ಹೇಳ್ತಾನೆ ಇದು ಗ್ರಹಣ ಅಂತ ಹೇಳಿ. ನನಗಂತೂ ಗೊತ್ತಿಲ್ಲಪ್ಪ ಅದು. ನಾವು ನೇರ ಮೇಲೆ ಹೋಗುವ, ಮೇಲೆ ಏನೆಲ್ಲ ಉಂಟಂತ ನಾವು ಅಲ್ಲಿಗೆ ಹೋಗಿ ನೋಡುವ. ಅದು ತೆಗೆಯುದಲ್ಲ ಮಾರಾಯ್ರೆ, ಅದು ಫೋಟೋ ಫೋಟೋ ತೆಗೆದು ಫೋಟೋ ಹಾಕಿದ್ದು, ಇಲ್ಲಿಗೆ ಬಂದು ಸೆಲ್ಫಿ ತೆಗೀರಿ ಅಂತ ಹೇಳಿ. ಹೀ ಅಂತದ್ದು ನೋಡಿ, ಇದು ನೋಡು ಬುರ್ಜುಮಾನ್. ಹೌದಾ? ಇದು ಗುಡ್ಡೆ ಅಲ್ಲ ಆಯ್ತಾ? ಅಲ್ಲಲ್ಲ, ಗುಡ್ಡೆಗೆ ಬಂದಾಗೆ ಆಗ್ತದ? ಕಾಡಿಗೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಉಂಟಾ ಊರಲ್ಲಿ? ಕಾಡಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಉಂಟು. ಏನಂತದ್ದು ಎಲ್ಲ ಬಿದ್ದದ್ದು? ಮರದಿಂದ ಬಿದ್ದದಲ್ಲ? ಅಲ್ಲಲ್ಲ, ಚಪ್ಪ ಸಪ್ಪು ಚಪ್ಪಲ್ಲ ಸಪ್ಪು. ಓಕೆ, ಈಗ ಬುರ್ಜುಮಾನ್ ದೊಡ್ಡ ಹೆಸರು ಹಾಕಿಟ್ಟಿದ್ದಾರೆ ನೋಡಿ, ಕಾಣ್ತದ ಬುರ್ಜುಮಾನ್ ನೋಡು. ನಾವು ಆ ಕಡೆ ಹೋಗಿದ್ದೆ, ಇದೆಲ್ಲ ಕತ್ತಲಾಗಿ ಆಗಿದೆ. ನಾವು ಸ್ವಲ್ಪ ಇವನ ಹೇಳ್ತಾನೆ ಇಲ್ಲಿ ಇಲ್ಲಿ ಇವರ ಫೋಟೋ ರಿಮೂವ್ ಮಾಡಿ, ಇವರ ಫೋಟೋ ರಿಮೂವ್ ಮಾಡಿ ಇವನ ಫೋಟೋ ಹಾಕಬೇಕು. ಇದು ಆಗುವ ವಿಷಯ, ಇನ್ನ ಫೋಟೋ ಇಲ್ಲಿ ಹಾಕಿದ್ರೆ ಇದೆಂತ ಬಾವಿ ಅಲ್ಲ, ಎಂತ ನೀ ಬಾವಿ ಅಂತ ನೆನೆಸ್ಕೊಂಡಿದ್ದೀಯಾ? ಬಾವಿ ಅಲ್ಲಪ್ಪ ಇದು. ಇದು ಕೆಳಗಡೆ ನಾವು ಈ ತರ ನಿಂತು ಕೆಳಗಡೆ ನೋಡ್ಲಿಕ್ಕೆ ಎಂತೆಲ್ಲ ಉಂಟ ಅಂತ ಹೇಳಿ ನೀನೆಂತದ. ಇದನ್ನು ಇವನು ಹೇಳ್ತಾನೆ ಬಾವಿ ಅಂತ ಕೇಳ್ತಾನೆ, ಯಾವ ಲೋಕಕ್ಕೆ ಬಂದಿದ್ದೀಯಾ ನೀನು? ಇದು ದುಬೈ ಮಾರ, ನೀ ಎಂತ ಈಗ ಬಾವಿ ಅಂತ ಕೇಳ್ತಾನೆ. ಇದು ಕೆರೆ ಅಂತ ಕೇಳಿದ್ರೆ
ಕೆರೆ ಅಲ್ಲ ಇದು, ಇದು ಗೊತ್ತಾಯ್ತಾ? ಹಾ, ಇಲ್ಲಿ ಚಾಯ ಎಲ್ಲ ಹಾಕಿರ್ತಾರೆ ಬಂದವರಿಗೆ ಫ್ರೀ ಚಾಯ. ಇಲ್ಲ ಅದು ಫಿಂಗರ್ ಪ್ರಿಂಟ್ ಉಂಟು, ಅದು ಫಿಂಗರ್ ಈಗ ಕೈ ಹಾಕಿದ್ರೆ ಸಿಗ್ತದೆ. ಸಿಗ್ತದೆ ಸಿಗ್ತದೆ, ಹತ್ರ ಏನಿಲ್ಲ. ಇಲ್ಲಾಂದ್ರೆ ತುಂಬ ಖುಷಿ ಆಗುತ್ತೆ ಅಂದ್ರೆ ಮೈನ್ ಎ ಸಿ ಇರುತ್ತೆ, ವರ್ಕಿಂಗ್ ಯಾವ ತರ ಓಪನ್ ಇರುತ್ತೆ ಆ ಡೇ ಎಲ್ಲೋ ಎ ಸಿ ಇರುತ್ತೆ. ಎಸ್ ಅಂದ್ರೆ ಸ್ಪೇಸ್ ಜಾಸ್ತಿ ಇರುತ್ತೆ, ಆ ಕಡೆ ಈ ಕಡೆ ಕಟ್ಟಾಗಲ್ಲ, ಅವ್ರಿಗೆ ಆರಾಮ್ಸ ಫ್ರೀ ಆಗಿ ಹೋಗ್ಬೋದು. ನೋಡಿ, ಎಲ್ಲರೂ ಫ್ರೀ ಆಗಿ ಹೋಗ್ತಾ ಇದ್ದಾರೆ, ಅಷ್ಟು ಸ್ಪೇಸ್ ಕೊಟ್ಟಿರ್ತಾರೆ ವಾಕಿಂಗ್ ಮಾಡಕ್ಕೆ. ಡಿಸೈನ್ ಇಟ್ಟಿಂಗ್ ಬಿಲ್ಡ್ ಕ್ವಾಲಿಟಿ ಅಂದ್ರೆ ಮಾಲ್ ಯಾವ ತರ ಕಟ್ಟಿದ್ದಾರೆ, ಬಿಲ್ಡ್ ಕ್ವಾಲಿಟಿ ಅಂದ್ರೆ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳುದು. ಬಿಲ್ಡ್ ಮಾಡಿ ಯಾವ ತರ ಕಟ್ಟಿದ್ರೆ ಬಾಯಿಗೆ ಬಂದಾಗ ಎಲ್ಲ ಹೇಳ್ತಾ ಇದ್ದಾನೆ. ಬಿಲ್ಡ್ ಕ್ವಾಲಿಟಿ ಅಂದ್ರೆ ಕಮ್ಮಿ ಕ್ವಾಲಿಟಿ ಅಂತ. ಮಾಲಿಗೆ ಹಿಂಗೆ ಹೊರಗಡೆ ಬಂದು ಈಗ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂದ್ರೆ ಇವನು ಹೇಳ್ತೇನೆ, ಬಚ್ಚುತ್ತದೆ ಮರ, ತುಂಬಾ ಸುಸ್ತಾಗ್ತದೆ. ವಿಡಿಯೋ ಜಾಸ್ತಿ ತೆಗ್ಲಿಲ್ಲ, ನನಗೆ ಎರಡು ಗ್ಲಾಸ್ ಜ್ಯೂಸ್ ಕೊಟ್ಟಾಯ್ತು ಇಲ್ಲಿ. ಈಗ ಹೇಳ್ತೇನೆ ನಾವು ಎಕ್ಸಿಟ್ ಆಗುವ, ಎಕ್ಸಿಟ್ ಆಗುವ ಅಂತ ಹೇಳಿ. ಫ್ರೆಂಡ್ಸ್, ಈಗ ನೋಡಿ ವಿಡಿಯೋ, ನಾವು ಹೊರಗಡೆ ಇಂದ ಒಳಗಡೆ ಬಂದು ಒಳಗಡೆಯಿಂದ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಬುರ್ಜುಮಾನ್ ಮೆಟ್ರೋ ಸ್ಟೇಷನ್ ಬಂತು, ಕಾಣ್ತದ? ನಾವು ಎಲ್ಲಿ ಎಂಟ್ರ್ ಆಗಿದ್ದು ಅಲ್ಲಿ, ಎಲ್ಲಿ ಈಗ ತೋರಿಸ್ತೇನೆ ನಿಮಗೆ. ಅಲ್ಲಿಂದ ಇಲ್ಲಿವರೆಗೆ ಬಂತು, ಇಲ್ಲಿಂದ ಇಲ್ಲಿವರೆಗೆ ಬಂದ ಎಲ್ಲ ನೀವು ನೋಡಿದ್ರಲ್ವಾ. ನೋಡಿ, ಇದು ಬುರ್ಜುಮಾನ್ ಮಾಲ್. ಇದರ ವಿಶೇಷ ಇವತ್ತು ನಿಮಗೆ ನಾನು ತೋರಿಸ್ತೇನೆ.
ಒಳಗಡೆ ಎಲ್ಲ ಉಂಟು. ಇಷ್ಟು ದೊಡ್ಡ ಮಾಲ್ ನಲ್ಲಿ ಎಲ್ಲ ಇಲ್ಲ ಅಂತ ಇಲ್ಲ, ಎಲ್ಲ ಉಂಟು ಇದರಲ್ಲಿ. ಇಷ್ಟು ದೊಡ್ಡ ಉಂಟ ನೋಡಿ. ಇಲ್ಲಿ ಕೂಡ ಎಂಟ್ರೆನ್ಸ್, ಅಲ್ಲಿ ಕೂಡ ಎಂಟ್ರೆನ್ಸ್, ಎಲ್ಲ ಕಡೆ ಎಂಟ್ರೆನ್ಸ್. ಇದು ಬುರ್ಜುಮಾನ್ ಮಾಲ್, ನಾವಿರುವ ಏರಿಯಾ ಬುರ್ಜುಮಾನ್. ಬುರ್ಜುಮಾನ್ ಮೆಟ್ರೋ, ಬುರ್ಜುಮಾನ್ ಮಾಲ್ ಎಲ್ಲವನ್ನ ಹೇಳ್ತಾರೆ ಇಲ್ಲಿ. ಅದು ಬುನಾನ್ಝಾ ಹೈಪರ್ ಮಾರ್ಕೆಟ್. ಬುನಾನ್ಝಾ ಹೈಪರ್ ಮಾರ್ಕೆಟ್ನ ಒಳಗಡೆ ಬಂದರೆ ನಿಮಗೆಲ್ಲ ಸಿಗ್ಬೋದು. ಸ್ಟುಡಿಯೋ ಹೊರಗೆ ಉಂಟು, ಸ್ಟುಡಿಯೋ ಫೋಟೋ ತೆಗುವ ಸ್ಟುಡಿಯೋ ಎಲ್ಲ ಉಂಟು ಅದರೊಳಗಡೆ. ಮೊಬೈಲ್ ಆಕ್ಸೆಸರೀಸ್, ಮೊಬೈಲ್ ರಿಪೇರಿಂಗ್ ಎಲ್ಲ ಉಂಟು ಅದರೊಳಗಡೆ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿವರೆಗೂ ಮುಗೀತು. ನನ್ನ ಫ್ರೆಂಡ್ ಹೇಳ್ತಾನೆ ಸಪೋರ್ಟ್ ನಮ್ಗೆ ಕೊಟ್ಟರೆ ಅದೇ ಥರ ಮುಂಚೆ ವಿಡಿಯೋ ಹಾಕೊಂಡು ಹೋಗ್ತೇನೆ, ಸಪೋರ್ಟ್ ಇದ್ರೆ ನಮ್ಮ ಜೊತೆ ಮಾಡೋಕ್ಕಾಗುತ್ತೆ. ಹೌದು ಅಂದರೆ ನನ್ನ ಫ್ರೆಂಡ್ ಹೇಳ್ತಾನೆ ಏನು ಸಪೋರ್ಟ್ ಸ್ವಲ್ಪ ಕಮ್ಮಿ ಉಂಟು ಅಂತ. ನಾನು ಹೇಳಿದೆ ಇಲ್ಲ, ನನ್ನ ಸಬ್ಸ್ಕ್ರೈಬ್ ಸ್ವಲ್ಪ ಕಮ್ಮಿ ಇದೆ, ಸಬ್ಸ್ಕ್ರೈಬ್ ಜಾಸ್ತಿ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.